ಇವತ್ತು ಹೆನ್ನಗರ ಪಂಚಾಯತಿಯ ತಾಲೂಕು ಪಂಚಾಯತಿಯ ಸದಸ್ಯರಂತ ಜಯಣ್ಣ ಅವರು ಮುನರಾಜರು ಹರೀಶ್ ಶೆಟ್ಟಿ ಅವರು ನಮ್ಮ ಪಾರ್ಟಿಯ ಮುಖಂಡರಂತ ಮಣಿಯವರ ಜೊತೆಯಲ್ಲಿ ಬೆಳಗಿನಿಂದ ಭಾಳ ವಿಶೇಷವಾಗಿ ಸಾರ್ವಜನಿಕರ ಜೊತೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಬೃಹತ್ವಾದಂಥ ಮೆರವಣಿಗೆಯಲ್ಲಿ ಮಾಡ್ತಾ ಇದ್ವಿ. ಭಾಳ ಉತ್ಸಾಹಕಾರಿಯಾಗಿ ಸಂತೋಷವಾಗಿ ನಮ್ಮ ಕಾರ್ಯಕರ್ತರು ಮತಯೋಚನೆಯನ್ನು ಮಾಡ್ತಾರೆ. ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಮೋದಿಯವರು ಬೆಂಗಳೂರಿನಲ್ಲಿ ನಿನ್ನೆ ಭಾಷಣ, ಕೆಂಗೇರಿಯಲ್ಲಿ ಭಾಷಣದಿಂದ ನಮಗೆ ಒಂದು 20% ವೋಟ್ ಜಾಸ್ತಿ ಆಗಿದೆ. ಈ ಕ್ಷೇತ್ರದಲ್ಲಿ ನಮ್ಮ ಮುಂದಿನ ಗುರಿ ಕೆರೆಗಳನ್ನು ಅಭಿವೃದ್ಧಿ ಮಾಡೋದು, ರಸ್ತೆಗಳನ್ನು ಟ್ರಾಫಿಕ್ ಕಮ್ಮಿ ಮಾಡೋಕ್ಕೆ ರಸ್ತೆಗಳನ್ನು ಅಗಲೀಕರಣ ಮಾಡೋದು, ಒಳ್ಳೆ ಬಸ್ ಸ್ಟ್ಯಾಂಡ್ಗಳನ್ನು ಮಾಡೋದು ಮತ್ತು ಸಾರ್ವಜನಿಕರಿಗೆ ಎಲ್ಲೆಲ್ಲಿ ರೆವಿನ್ಯೂ ಪಾಕೆಟ್ ಇದೆ ಸಾಧ್ಯವಾದಷ್ಟು ಮಟ್ಟಿಗೆ ಪಾರ್ಕ್ಗಳನ್ನು ಮಾಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ನನ್ನ ಗೆಲುವಿಗೆ ಶ್ರೀರಕ್ಷೆ ನನ್ನ ಕಾರ್ಯಕರ್ತರು. ನನ್ನ ಕ್ಷೇತ್ರದ ಜನತೆ 10 ವರ್ಷದಿಂದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ. ಅಭಿವೃದ್ಧಿಯ ಮೂಲಮಂತ್ರವಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೊಡ್ತಿದ್ದೀನಿ. 12ನೇ ತಾರೀಕು ನಿಮ್ಮೆಲ್ಲರ ಆಶೀರ್ವಾದ 1ನೇ ನಂಬರ್ಗೆ ಒತ್ತಿ ಹೂವ ಅರಳತ್ತೆ. ನಾನು ಜಯಶೀಲ ಹಾಗೆ ಆಗ್ತೀನಿ. ನಮ್ಮ ಎಂ ಕೃಷ್ಣಪ್ಪ ಅವರು ಅತಿ ಹೆಚ್ಚಿನ ಮತಗಳಿಂದ ಜಯಶೀಲರಾಗಿ 1 ಲಕ್ಷ ಮತಗಳಿಂದ ಜಯಶೀಲರಾಗುತ್ತಾರಂತ ನಮ್ಮ ಕಾರ್ಯಕರ್ತರ ಬಂಧುಗಳಿಂದ ಆಶೀರ್ವದಿಸುತ್ತೇವೆ ಅಂತ ಆಶಯಸನ್ನು ಕೊಡುತ್ತೇವೆ. ಮೊದಲನೇ ಬಾರಿ ಅವರು ಪ್ರಮುಖವಾಗಿ 35,000 ಲೀಡಿಂಗಲ್ಲಿ ಗೆದ್ದರು. ಲಾಸ್ಟ್ ಟೈಮ್ 45,000ದಲ್ಲಿ ಗೆದ್ದರು. ಈ ಸರಿ ಹೆಚ್ಚಿನ ಮತ 6 ಲಕ್ಷ ಮತಗಳಿದೆ. ಅದರಿಂದ 1 ಲಕ್ಷ ಬಹುಮತಗಳಿಂದ ಜಯಶೀಲರಾಗುತ್ತಾರೆ ಅಂತ ನಮ್ಮ ಕಾರ್ಯಕರ್ತರ ಬಂಧುಗಳ ಪರವಾಗಿ ನಾವು ಹೇಳುತ್ತೇವೆ.